ಮುದ್ದು ಬಂಗಾರ. ಹಾ, ಅದು ನನ್ನ ಗಂಡ. ನನ್ನ ಗಂಡನ ಅಣ್ಣ ವಂಶಿ ಸಿಂಗ್ ಬ್ಯಾಡ್ಗಿ ಅವ್ರದು. ವಂಶಿ ಸಿಂಗ್ ಬ್ಯಾಡ್ಗಿ ಅವರ ಆತ್ಮಶಾಂತಿಗೋಸ್ಕರ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ದಿನಗಳಿಂದ ಅವ್ರ ನೆನಪು ಕಣ್ಮುಂದೆ ಬರೋ ಹಾಗೆ ಏನಾದರೂ ಆಗ್ತಾನೆ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಮುಕ್ತಿ ಕೊಡು ದೇವ್ರೆ. ಕ್ಷಮಿಸಿ, ನನ್ನ ಆಲೋಚನೆ ಬೇರೆ ಇದೆ. ಮಗು ಅಂದ್ರೆ ಪತಿ ಪತ್ನಿ ಇಬ್ಬರದು ಜವಾಬ್ದಾರಿನೇ. ಯಾರು ನೋಡ್ಕೊಂಡ್ರೆ ಏನ್ ವ್ಯತ್ಯಾಸ ಆಗತ್ತೆ? ರಾತ್ರಿ ಎಲ್ಲ ಯುವರಾಜ ನನ್ನ ಜೊತೆಗಿದ್ರು. ನಾನು ಆಫೀಸ್ಗೆ ಹೋದ್ಮೇಲೆ ದಿನ ಎಲ್ಲಾನು ತಪಾಸ್ಯ ನೋಡ್ಕೊಳ್ತಾ ಇರ್ತಾಳೆ. ಫೇರ್ ಅಂಡ್ ಸಿಂಪಲ್. ದಿವ್ಯಾ, ಇವ್ರ ಯೋಚನೆ ಕೂಡ ನಮ್ಮ ಹಾಗೇನೆ ಇದೆ. ದಿವ್ಯಾ ಕೂಡ ನಮ್ಗೆ ಹೀಗೇನೆ ಹೇಳ್ತಿದ್ಲು. ನಾವು ರಾತ್ರಿ ಇಡೀ ತಪಸ್ಸಿಯನ್ನ ನೋಡ್ಕೋತಾ ಇದ್ವಿ. ನಾನು ತಪಸ್ಸಿಯನ್ನ ನೋಡ್ಕೊಂಡು ಬರ್ತೀನಿ. ಹಾ, ಎಲ್ಲರೂ ಒಳಗಡೆ ಹೋಗೋಣ, ಬನ್ನಿ ಪ್ಲೀಸ್. ಸರಿ, ಬಾ. ದಾದಯ್ಯ, ಅವನ ಮಾತ ನನ್ನ ನಂಬಕ್ ಹೋಗ್ಬೇಡಿ, ಆದ್ರೆ ಒಂದ್ಸಲ ಕೇಳಿಸ್ಕೊಳ್ಳಿ. ಮಗಳ, ಇವನ ಮಾತಿನ ಮೇಲೆ ವಿಶ್ವಾಸ ಇಡಬೇಡ. ಅವ್ವ, ಅಪ್ಪಯ್ಯ ಮತ್ತೆ ಇಚ್ಛಾಗೆ ಹೇಳಿ ನಾನೇ ಅವ್ರ ವಂಶಿ ಅಂತ. ಇಲ್ಲ, ನನ್ನ ಸೊಸೆಗೆ ಯಾರು ಏನನ್ನು ಹೇಳೋ ಹಾಗಿಲ್ಲ. ಇಚ್ಛಾ ಖಂಡಿತ ಸರಿಯಾಗಿ ಹೇಳಿದ್ಲು, ವಂಶಿ ಇನ್ಯಾವತ್ತು ವಾಪಸ್ ಬರೋದಿಲ್ಲ. ಅವನು ಸತ್ ಹೋಗಿದ್ದಾನೆ. ನೀನು ವಂಶಿ ತದ್ರೂಪಿ ಅಷ್ಟೇ. ನಾನೀಗ್ಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ನೀವು ನನ್ನ ಪೊಲೀಸ್ನವ್ರ ಕೈಗೆ ಹಿಡ್ಕೊಡ್ತೀರಾ? ಅದು ನಿಮ್ಮ ಮಗನ್ನ. ದಾದಯ್ಯ, ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ? ನಾನು ವಂಶಿ ವೇಷಧಾರಿ ಅಂತ
ಮರ್ತ ಹೋದ್ರ ನೀವು? ನೀವು ಮತ್ತೆ ನಾನು ಚದುರಂಗದ ಆಟ ಆಡ್ತಿದ್ವಿ. ನಾನ್ ಚಿಕ್ಕೋನಾಗಿದ್ರಿಂದ ನೀವು ನನ್ನ ಗೆಲ್ಲೋದಕ್ ಬಿಡ್ತಾ ಇದ್ರಿ. ಆಮೇಲೆ ನಾನ್ ನಿಮ್ನ ಸೋಲ್ತಾ ಸೋಲ್ತಾ ಗೆಲ್ಲೋದಕ್ ಬಿಡ್ತಾ ಇದ್ದೆ. ಈಗಲೂ ನಿಮ್ಮನ್ನ ನಂಬೋದಿಲ್ವಾ? ಇದು ಚೆಕ್ ಮತ್ತೆ ಮೇಡ್. ವಾರೆ ವಂಶಿ, ಏನು ಆಟ ಆಡಿಬಿಟ್ಟಪ್ಪ. ಚಲೋ ಆಡದೆಪ್ಪ. ಆದ್ರೆ ನನಗೆ ಗೊತ್ತಿದೆ ನಿಮ್ಗೆ ನಿಮ್ಮ ಮೊಮ್ಮಗ ಸೋಲೋದನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನೀವು ಬೇಕು ಅಂತ ಈ ಆಟ ಸೋತ್ರಿ. ನಾವು ನಮ್ಮ ಕಣ್ಣಿಂದ ನಮ್ಮ ಮೊಮ್ಮಗನ ಉರಿತಿರೋ ಚಿತ ನೋಡಿವಿ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕೊನೆಗೂ ಸಿಕ್ಕ ಹಾಕೊಂಡ್ಬಿಟ್ಟಿಯಲ್ಲ. ನೀನು ಹೇಳ್ತೀಯ ನೀನು ವಂಶಿ ಅಂತ. ನಿನಗೆ ಇದೂ ಕೂಡ ಗೊತ್ತಿಲ್ವಲ್ಲ, ವಂಶಿ ಕೋಣೆ ಯಾವುದು ಅಂತ. ಅಪ್ಪಯ್ಯ, ನನಗೆ ಗೊತ್ತಿದೆ ಇದು ನಿಮ್ಮ ಮತ್ತೆ ಅವನ ಕೋಣೆ ಅಂತ. ನನ್ನ ಕೋಣೆಗೆ ಬೀಗ ಹಾಕಿದ್ಯಲ್ಲ, ಹಾಗೆ ಕಾಂತು ಮಾಮ ಯಾವಾಗ್ಲೂ ಕೋಣೆ ಬೀಗದ್ಕಿನ ಅವನ್ ಕೋಣೆಲ್ಲೇ ಇಟ್ಟಿರ್ತಾರಲ್ವಾ, ಆ ಒಳಗಿರೋ ಡ್ರಾಯರಲ್ಲಿ. ಅದನ್ನ ತಗೊಳಕ್ ಹೋಗ್ತಿದ್ದೆ.
ಮುಖದಿಂದ ನೀನ್ ಅದೇ ಪರಿಮಳ ಬರ್ತಾ ಇದೆ. ನೆನಪಿದ್ಯಾ, ನೀನ್ ಒದ್ದೆ ಆಗಿರೋ ಕೂದಲನ್ನ ಮುಟ್ಟೋದು ನನಗೆ ತುಂಬಾ ಇಷ್ಟ ಅನ್ನೋದು. ನಿನ್ ಕೂದಲಿಂದ ಹೀಗೆ ಚೂರ್ ಚೂರೆ ಬೀಳ್ತಿರೋ ಹನಿಗಳು ನೋಡ್ತಾ ಇದ್ರೆ ನನಗನ್ಸುತ್ತೆ ಇದೆಲ್ಲ ನಿನ್ನೆ ಮಾತುಗಳು ಅಂತ. ನನಗೆ ಗೊತ್ತಿದೆ ನಿನಗ್ ನೆನಪಿದೆ ಅಂತ, ಆದ್ರೆ ನಿನಗ ಅದನ್ನ ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನನಗ್ ಗೊತ್ತು ಇಚ್ಛ, ನೀನ್ ಇವತ್ತಿಗೂ ನನ್ನ ತುಂಬಾ ಪ್ರೀತಿ ಮಾಡ್ತೀಯಾ ಅಂತ. ಯಥಾ ವಿಧರ್ಮಸ್ಯ ಕಾ ನಿರ್ಭವತಿ ಭಾರತ.